ಸ್ಟಾರ್ ನಟನಾಗಿದ್ದರೂ ಕೂಡ ಮನೆ ಕೆಲಸದವಳನ್ನ ಮದುವೆಯಾದ ನಟ ರಾಮಕೃಷ್ಣ ಅವರ ಹೆಂಡತಿ ಮಕ್ಕಳು ಯಾರು ಗೊತ್ತಾ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟ ರಾಮಕೃಷ್ಣ ಅವರ ನಟನೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ರಾಮಕೃಷ್ಣ ಅವರು ಇನ್ನೂರಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಾಮಕೃಷ್ಣ ಅವರಿಗೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಇದೆ ಹಾಗೂ ಮತ್ತೊಂದು ಮನೆಯನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ರಾಮಕೃಷ್ಣ ಅವರು ತಮ್ಮ ಊರಿನಲ್ಲಿ ಒಂದು ಮಾವಿನ ತೋಟವನ್ನು ಸಹ ಮಾಡಿದ್ದಾರೆ ರಾಮಕೃಷ್ಣ ಅವರು ತುಂಬಾ ಸರಳವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ವೈಭೋಗದ ಜೀವನವನ್ನ ಇಲ್ಲ ರಾಮಕೃಷ್ಣ ಅವರು ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ತಮಿಳು ತೆಲುಗಿನಲ್ಲಿ ಕೂಡ ನಟಿಸಿದ್ದಾರೆ ರಾಮಕೃಷ್ಣ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಾಗ ರಾಜಕೀಯಕ್ಕೂ ಸಹ ಪಾದಾರ್ಪಣೆ ಮಾಡಿದ್ರು ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಜನತಾ ಪಾರ್ಟಿಯಿಂದ ಲೋಕಸಭೆ ಎಲೆಕ್ಷನ್ನಲ್ಲಿ ನಿಂತಿದ್ರು ಆದರೆ ರಾಮಕೃಷ್ಣ ಅವರು ಎಲೆಕ್ಷನ್ನಲ್ಲಿ ಸೋತ ನಂತರ ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಾಗ್ತಾರೆ ರಾಮಕೃಷ್ಣ ಅವರು ತಮ್ಮ ಮದುವೆ ವಿಚಾರವನ್ನ ಸಾಕಷ್ಟು ವೇದಿಕೆಗಳಲ್ಲಿ ರಾಮಕೃಷ್ಣ ಅವರೇ ಹೇಳುವ ಹಾಗೆ ಪುಟ್ಟಣ್ಣ ಕಣಗಲ್ ಅವರಿಂದ ಅವರಿಗೆ ಮನೆ ಕಾರು ಜೀವನ ಎಲ್ಲವೂ ಸಿಕ್ಕಿತು ಹಾಗೂ ಹೆಣ್ಣು ಕೂಡ ಸಿಕ್ಕಿತು ಅವರಿಂದ ಹೀಗಂತ ಅವರು ಹೇಳ್ಕೊಂಡಿದ್ದಾರೆ ಅವರ ಮನೆಯಲ್ಲಿ ಪಾತ್ರೆಯನ್ನ ತೊಳೆಯುತ್ತಿದ್ದ ಹುಡುಗಿಯನ್ನ ರಾಮಕೃಷ್ಣ ಅವರು ಮದುವೆಯಾಗ್ತಾರೆ ಪುಟ್ಟಣ್ಣ ಕಣ್ಗಲ್ ಅವರ ಮನೆಗೆ ರಾಮಕೃಷ್ಣ ಅವರು ಯಾವಾಗಲೂ ಹೋಗುತ್ತಾ ಇದ್ರು ಪುಟ್ಟಣ್ಣ ಕಣಗಲವರ ಗರಡಿಯಲ್ಲಿ ಬೆಳೆದ ಸಾಕಷ್ಟು ನಟರು ಜಾಸ್ತಿ ಸಮಯವನ್ನು ಪುಟ್ಟಣ್ಣ ಕಣಗಲ್ ಅವರ ಜೊತೆ ಇದ್ದರು ರಾಮಕೃಷ್ಣ ಅವರು ಕೂಡ ಪುಟ್ಟಣ್ಣ ಕಣಗಲವರ ಮನೆಗೆ ಹೋದಾಗ ಮಂಗಳ ಎಂಬ ಯುವತಿ ಪುಟ್ಟಣ್ಣ ಕಣಗಲವರ ಮನೆಯಲ್ಲಿ ಕೆಲಸವನ್ನ ಇದ್ದರು ರಾಮಕೃಷ್ಣ ಅವರು ಯಾವಾಗಲೂ ಪುಟ್ಟಣ್ಣ ಕಣಗಲವರ ಮನೆಗೆ ಹೋಗುತ್ತಿದ್ದಾಗ ಸಹಜವಾಗಿ ರಾಮಕೃಷ್ಣ ಅವರಿಗೂ ಹಾಗೂ ಮಂಗಳ ಅವರಿಗೂ ಪರಿಚಯವಾಗುತ್ತೆ ಪರಿಚಯವಾಗಿ ಆ ಪರಿಚಯದ ನಂತರ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ ಪ್ರೀತಿ ಮಾಡಿದ ನಂತರ ರಾಮಕೃಷ್ಣ ಅವರು ಮಂಗಳ ಅವರನ್ನ ಮದುವೆ ಮಾಡಿಕೊಳ್ತಾರೆ ರಾಮಕೃಷ್ಣ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ರೂ ತಾನು ಒಬ್ಬ ಸ್ಟಾರ್ ನಟ ಅನ್ನೋದನ್ನ ಮರೆತು ಪ್ರೀತಿಸಿದ ಯುವತಿಯನ್ನ ಮದುವೆ ಮಾಡಿಕೊಂಡು ಸುಖಕರವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ಇನ್ನು ಇವರಿಗೆ ಇಬ್ಬರು ಪುತ್ರರಿದ್ದು ಇವರ ಹಿರಿಯ ಪುತ್ರ ಅಕ್ಷತ್ ಫ್ರಾನ್ಸ್ನಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದಿರಿಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ